ಆತ್ಮೀಯ ವೀಕ್ಷಕರ ನಮಸ್ಕಾರ. ನಾನು ದೇವರಾಜ್ ರೆಡ್ಡಿ, ಅಂತರ್ಜಲ ತಜ್ಞ, ಚಿತ್ರದುರ್ಗದ ಜಿಒ ರೈನ್ ವಾಟರ್ ಬೋರ್ಡ್ ಸಂಸ್ಥೆ ಮುಖ್ಯಸ್ಥ. ಆತ್ಮೀಯರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲ ಸ್ವಾಗತ. ಈಗ ನೋಡುವಂಥ ಒಂದು ಸ್ಟೋರಿ ಏನಂತಂದರೆ, ವಿಜಯನಗರ ಜಿಲ್ಲೆಯಲ್ಲಿ ಬರುವಂಥದ್ದು. ಹರಪನಹಳ್ಳಿ ಅನ್ನೋದು ತಾಲೂಕು ಹೆಡ್ಕ್ವಾರ್ಟರ್. ಈ ಹರಪನಹಳ್ಳಿಯಲ್ಲಿ ಸಾಕಷ್ಟು ತೆರೆದ ಬಾವಿಗಳಿದ್ದಾವೆ. ತೆರೆದ ಬಾವಿಗಳಲ್ಲಿ ಇವತ್ತು ಸಹ ನೀರನ್ನು ನೋಡ್ಬೋದು. ತೆರೆದ ಬಾವಿಗಳಲ್ಲಿ ಆಲ್ಮೋಸ್ಟ್ ಗ್ರೌಂಡ್ ಲೆವೆಲಿಂದ ಕೇವಲ 10-15 ಅಡಿಯಲ್ಲಿ ಜಲಮಟ್ಟ ಇದೆ. ಈ ಒಂದು ಊರಲ್ಲಿ 100ಕ್ಕೂ ಹೆಚ್ಚು ತೆರೆದ ಬಾವಿಗಳು ಇರುವಂಥ ಊರು. ಎಂಥ ಬಿರು ಬೇಸಿಗೆ, 2002 ಬೇಸಿಗೆಯಲ್ಲಿ ಸಹ ಈ ಒಂದು ಊರಿನ ಗ್ರಾಮದ ಬಾವಿಗಳಲ್ಲಿ ನೀರಿಟ್ಟು ಒಂದು ಬಾವಿಯಿಂದ 4-6 ಜನ ಮನೆಯವರು ಶೇರ್ ಮಾಡ್ತಾಯಿದ್ರು, ಹಂಚಿಕೆ ಮಾಡ್ಕೊತಾಯಿದ್ರು. ಇಂಥ ಒಂದು ಬಾವಿಗಳಿರುವಂಥ ಹರಪನಹಳ್ಳಿಯಲ್ಲಿ ಇವತ್ತು ನಾವು 500 ಅಡಿ 1000 ಅಡಿ ಬೋರ್ವೆಲ್, ವಾಟರ್ ಸಪ್ಲೈಗೆ ಬೋರ್ವೆಲ್ ಕೊಡಿಸ್ತೀವಿ. ಹೊಸದಾಗಿ ಮನೆ ಕಟ್ಟತಕ್ಕಂಥವರು ಸ್ವಂತ ಸೈಟಲ್ಲಿ ಬೋರ್ವೆಲ್ ಹಾಕಿದ್ರು, ಕೆಲವರಿಗೆ ನೀರೇ ಸಿಗೋದಿಲ್ಲ, ಕೆಲವರಿಗೆ 1/4 ಇಂಚ್ ಬರುತ್ತೆ, ಕೆಲವರು 1/2 ಇಂಚ್ ಬರುತ್ತೆ, ಕೆಲವರು ನೀರು ಸಿಗೋದಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಈ ಬಾವಿಗಳ ಹಿಸ್ಟ್ರಿ, ಪುರಾತನ ಕಾಲದಿಂದ ಇರುವಂಥ ಬಾವಿಗಳು ಇವತ್ತು ಜಲ ಇದೆ, ಆ ನೀರನ್ನು ಬಳಸ್ತಾ ಇದ್ದಾರೆ ಅಂತಂದರೆ ನಾವು ಅದ್ರ ಬಗ್ಗೆ ಅರ್ಥ ಮಾಡ್ಕೋಬೇಕು. ಇವತ್ತು ಇಂಥ ಒಂದು ಹರಪನಹಳ್ಳಿಯಲ್ಲಿ ಬಾವಿಗಳಲ್ಲಿ ನೀರು ಬರಲಿಕ್ಕೆ ಏನು ಕಾರಣ ಅಂತಂದೇಳಿ ನಾವು ಮೂಲಕ್ಕೆ ಹೋದರೆ, ಪ್ರತಿ ಮನೆಗೊಂದೊಂದು ಬಾವಿ ಇದೆ. ಇಡೀ ಹರಪನಹಳ್ಳಿ ಇರುವಂಥದ್ದು ತಗ್ಗು ಪ್ರದೇಶ, ಸುತ್ತಲೂ ಬೆಟ್ಟಗಳು ಗುಡ್ಡಗಳು ಇರುವಂಥ ಪ್ರದೇಶ. ಆ ಬೆಟ್ಟದ ಮೇಲಿಂದ ಇಳಿಜಾರಿಂದ ಹರಿದು ಬರುವಂಥ ನೀರು, ಇದೊಂದು ಕೆಂಪು ಮಿಶ್ರಿತ ಮರಳಿನ ಮಣ್ಣಿನ ಒಂದು ಪ್ರದೇಶ. ಆ ಒಂದು ಮರಳಲ್ಲಿ ಸಂಗ್ರಹ ಆಗಿರುವಂಥ ನೀರು ಮೇಲೆ ಸ್ಪಾಂಜ್ ಅಂತ ಹೇಳ್ತೀವಿ, ಸುಮಾರು 40-50 ಅಡಿ ಕೇಸಿಂಗ್ ಹೋಗುತ್ತೆ ಇಲ್ಲಿ ಬೋರ್ವೆಲ್ಗೆ ಹೋದರೆ, ಅಷ್ಟು ಒಂದು ಸ್ಪಾಂಜಿ ಲೇಯರ್ ಅಂತ ಹೇಳ್ಬೋದು. ಆ ಜಾಗದಲ್ಲಿ ಹೋಲ್ಡ್ ಮಾಡಿರುವಂಥ ನೀರು ಬಾವಿ ತೆಗೆದ್ರೆ ನೀರು ಸಿಗುತ್ತೆ, ನಾವು ಬೋರ್ವೆಲ್ ತೋರಿದ್ರೆ ನೀರು ಸಿಗಲಿ ಸರ್. ಆ ಥರದಲ್ಲಿ ಇವತ್ತು ಸಹ ಇದನ್ನು ಸ್ನೇಹಿತರ ಸೇರಿ ಈ ಒಂದು ಗ್ರಾಮ ಹರಪನಹಳ್ಳಿ ನಾವು ನಗರ ವೀಕ್ಷಣೆ ಮಾಡುವಾಗ ಸಾಕಷ್ಟು ಬಾವಿಗಳು ಕಂಡುಬಂತು. ಮನೆ ಒಳಗೆ ಎಷ್ಟು ಅಚ್ಚುಕಟ್ಟಾಗಿ ಆ ಬಾವಿಗಳನ್ನ ಪೂರ್ವಜರು ಮಾಡಿದ್ದಾರೆ. ನಾವು ಇಂಥ ಬಾವಿಗಳನ್ನ ಉಳಿಸ್ಕೊಂಡ್ರೆ ಮುಂದಿನ ದಿನಮಾನಗಳಲ್ಲಿ ನಾವು ಬೋರ್ವೆಲ್ ಇಲ್ಲದೆ ಬಾವಿಗಳಿಂದಲೇ ನೀರು ತೆಗೆಯುವಂಥ ಒಂದು ಕೆಲಸ ಮಾಡೋದು ನಾನು ಹೇಳ್ಕೊಂತಲೂ ಈ ಒಂದು ವಿಡಿಯೋಸ್ ಮುಖಾಂತರ ನೀವು ನೋಡ್ತಾ ಹೋಗಿ. ಮೋಟ್ರ್ ಇಟ್ಟರಲ್ಲ ಈಗಲೂ ಬಳಸ್ತಾ ಇದ್ದೀರಾ? ನೀರು ಬಳಸ್ತಾ ಇದ್ದೀರಾ? ಮೋಟ್ರು ಅಲ್ಲಿಗೆ ಹೋಗುತ್ತೆ ನೀರಿಗೆ. ಬೇಲೆನೇ ಆಳ ಎಷ್ಟು ಇರ್ಬೋದು? ಆಳ ಒಂದು 4 ಇರ್ಬೋದು. 40 ಅಡಿ 4 ಮಟ್ಟನ 40 ಅಡಿನ ಇರ್ಬೋದು. 40 ಅಡಿ ಐತಿ. ಐತಲ್ಲ. ಬೇಸಿಗೆಲಿ ಯಾವಾಗಲೂ ಇಷ್ಟು ಇರುತ್ತಲ್ಲ. ಈಗ 2004 ಇದ್ರಾಗ ಒಂದು ಲೋಟಲ್ ತಿಂಕೆಂತಿದ್ವಿ. ಹೌದಾ? ಹೋಟ್ಲು ಇದ್ದಾಗ ಇಲ್ಲಿ ಕೈ ಹಂಗೆ ಬಗ್ಗೆ ಅಲ್ಲಲ್ಲ ನೋಟದಲ್ಲೇ ತುಂಬಕ್ಕೂ ನೀರ್ ಸಿಕ್ತಿದ್ದಲ್ಲ ಅವಾಗ. ಈಗ ಇಷ್ಟು ಮೇಲೆ ಬಂದೈತೆ. ಈ ತರ ಬಾವಿಗಳು ಬಹಳ ಇದಾವಲ್ಲ. ಬಾವಿ ಆ ಕಡೆ ಬಂದೈತಿ. ಈ ಬಾವಿಗೆ ಇಳಿದಿದ್ರೆ ಯಾವಾಗ? ಯಾವಾಗ? ಎಷ್ಟು ವರ್ಷದ ಹಿಂದೆ? 8-10 ವರ್ಷದ ಹಿಂದೆ. ಎಲ್ಲ ಪ್ರತಿ ಒಂದು 4-5 ವರ್ಷ ಕ್ಲೀನ್ ಮಾಡ್ತೀರಾ? ಕ್ಲೀನ್ ಏನು, ಅವಾಗ ಎಲ್ಲ ಏನು ಇದ್ದಲ್ಲ, ನೀರೆಲ್ಲ ಬಳ್ದು ಎಲ್ಲ ತೆಗೆದು 2004 ಅದ ಏನಿಲ್ಲ, 4-5 ಕ್ಲೀನ್ ಮಾಡಿದ್ದು. ಆಮ್ಯಾಗ ಹಂಗೆ ನೀರು ಮಟ್ಟ ಎತ್ತಾ ಹೋಯ್ತು. ನೀವು ಅವಾಗ ಲೋಟದಲ್ಲಿ ಬಕ್ಕಂತ ಇದ್ರಿ? ಅಲ್ಲ, ಅವಾಗ ನೀರು ಎಲ್ಲಿ ಸಿಗ್ತಾ ಇದ್ದಿಲ್ಲ. ಹೋಟ್ಲು ಅಂದ್ರೆ ನೀರು ಕೊಡ್ತಿದ್ದಿಲ್ಲ ನಾವು, ಹೋಟ್ಲರಿಗೆ ಅಂದ್ರೆ ನೀರು ಕೊಡ್ತಿದ್ದಿಲ್ಲ. ಹೋಟ್ಲರಿಗೆ ಎಲ್ಲರಿಗೂ ನೀರು ಬೇಕು ಆಗಿದ್ವು ಅವಾಗ. ಹೌದಲ್ಲ, ಯಾವ ಹೋಟ್ಲಗೆ ಹೋದ್ರೆ ಕುಡಿ ಹೋಗ ಅಂತಿದ್ರು. ಬಳಸಕ್ ಸದಿಗೆ ಬಹಳ ಕಷ್ಟ ಇತ್ತು ಅವಾಗ. ಅಲ್ಲ, ಅವನೊಬ್ಬ ಇದನ್ನ ಒಂಟೆ ತಿಂಗಾಡಿಯಾಗ ಟ್ಯಾಂಕ್ನ ತಂದು ಹಾಕ್ತದ್ ನಿಮಗೆ ತಂದದ್ದ ನೀರು. ಟ್ಯಾಂಕೆ ತಗೊಂತಿದ್ವಿ, 1 ರೂಪಾಯಿ ಕೊಡ್ಪಾನ 2 ರೂಪಾಯಿ ಕೊಡ್ಪಾನ ನೀರು ತಗೊಂತಿದ್ವಿ. ನೀವು ಹೇಳೋದು 2000 ಇಸ್ವಿಯಲ್ಲಿ ಬಹಳ ಕಷ್ಟ ಆಗಿತ್ತಲ್ಲ. 3-4-5 ಮೂರ್ನಾಲ್ಕು ವರ್ಷ ಬಹಳ ಸಮಸ್ಯೆ ಆಗಿತ್ತು. ಬಹಳ ಇದೇ ಏನಲ್ರಿ, ಈಗ ನೀರು ಹೆಂಗೈತೆ ನೋಡ್ರಿ, ಇದು ನೀರು ಲೆವೆಲ್ ಐತಿ. ಅವಾಗ ಒಂದು ಈಗ ಲೋಟಲ್ಲಿ ತುಂಬಿಕೊಂಡು ಮತ್ತೆ ನೀರು, ಅವಾಗ ಕೂಡ ಅಷ್ಟು ನೀರು ಎಲ್ಲಿ ಸಿಕ್ತದೇ ಇಲ್ಲ, ಎಲ್ಲಿ ಇಲ್ಲ ನೀರು, ಎಲ್ಲಿ ರೊಕ್ಕ ಕೊಡದಂದ್ರೂ ನೀರಿಲ್ಲ. ಹೆಂಗ ಹೆಚ್ಚಾಗೈತಿ ನೀ ಅಂತರ್ಜಲ? ಈಗ ಒಳ್ಳೆ ನೀರು ಬಂತಲ್ಲ, ಅವಾಗಿಂದ ಹೆಚ್ಚಿಗೆ ಹಾಕಿ ಅಂತಾನ. ಆಮೇಗಿದ
ಈ ಕೆರೆ ಏನೆಲ್ಲ ನೀರು ಬಂದ ಒಳ್ಳೆ ನೀರು ಬಂದಾಗಿಂದ ಸ್ವಲ್ಪ ಹೆಚ್ಚಿಗೆ ಇಂಪ್ರೂವ್ಮೆಂಟ್ ಆಕ್ಯಂತ ಹೋಗ್ತು. ಇದು ಪೂರ್ತಿ ಕೆಳಗವರೆಗೂ ಕಲ್ಲು ಕಟ್ಟಿದಾರೆ? ಹಾ, ಕೆಳವರೆಗೆ ಕೆಳವರೆಗೂ ಕಲ್ಲೈತಿ. ಅಲ್ಲಿ ಒಂದ್ ಸ್ವಲ್ಪ ಕಲ್ಲು ಐತಿ, ಕೆಳಗೆಲ್ಲ ಕಲ್ಲು ಬಂದೈತೆ. ಬಂಡೆ ಐತಿ, ಬಂಡೆ ಐತಿ, 40 ಅಡಿ ಕೆಳಗೆ ಐತಿ ಬಂಡೆ. ಬಂಡೆ ಐತಿ, 20-30 ಅಡಿಗೆ ಬಂಡೆ ಇಲ್ಲ, ಬಂಡೆ ಇಲ್ಲ ಪೂರ್ತಿ. ಇದು ಈಗ ಹೆಚ್ಚು ಕಮ್ಮಿ ಒಂದು 20 ಅಡಿ ತನಕ ಅಷ್ಟೇ ಇಲ್ಲಿ ಕಟ್ಟಡ ಐತೆ. ಅಲ್ಲಿ 20 ಅಡಿ ಕಟ್ಟಡ, ಕೆಳಗೆ ಕಲ್ಲು ಐತಿ, ಕಲ್ಲನ್ನ ಕೊಡ್ಕೊಂಡು ತೆಗೆದ್ರೆ. ಹ್ಮ್, ಕಲ್ಲಾಗೈತಿ, ಗೋಡೆನೇ ಐತಿ, ಅದು ಗಟ್ಟಿ ಐತಿ, ಕೆಲವು ಕಡೆ ಗಟ್ಟಿ ಐತಿ. ಈಗ ನಿಮ್ಮೂರ ಎಲ್ಲಾ ಬಾವಿಗಳು ಇದೇ ತರ ಬರ್ತಲ್ಲ ಆಲ್ಮೋಸ್ಟ್? ಚೌಕ ಬಾವಿ, ಚೌಕ ಬಾವಿ, ಇಲ್ಲೊಂದು ರೌಂಡ್, ಇಲ್ಲೊಂದು ಐತಿ ಈ ಕಡೆಗೆ. ಹೌದಾ? ಚೂರು ತೋರಿಸ್ಕೊಳ್ಳಿ. ಚೌಕ ರೌಂಡ್ ಇದು. ಥ್ಯಾಂಕ್ಸ್ ಅಣ್ಣ, ಬೇಗ ಕಡಿದಕ್ಕೆ. ಇದು ಬಾವಿನಾ? ಓಕೆ, ಅಕ್ಕ ಇವಾಗ ನೀರು ಇರ್ತಾವಲ್ಲ ಬೀಗ ಐತೆ ಅಕ್ಕ, ನಿಮ್ಮ ಹತ್ರ ತೆಗಿತೀರಾ? ಬೀಗ ತೆಗಿತಾರ ನಡೀತದೆ. ಬೋರು ಇದೆ, ಬಾವಿ ಇದೆ, ಮತ್ತೆ ಸಮುದ್ರ ನೀರು ಇದೆ. ಮೂರು ಮೋಟರ್ ಅಂತ ಒಂದು ಯಾವ್ದು ನಿಲ್ಲಬಾರ್ದು. ಮೋಟರ್ ಏನು ವಿಶೇಷವಾಗಿ ಪೂಜೆ ಕಡೆ ಬರ್ಸ
ಪ್ರತಿ ಬ್ರಾಹ್ಮಣರ ಮನೆಯಲ್ಲಿ ಬಿಟ್ಟು ಮೂಲ